ಬಂಧುಗಳೇ ನಮಸ್ಕಾರ. ನೀವೀಗ ನೋಡ್ತಾ ಇದ್ದೀರಾ, ಇದು ಏನು ಕೊಳಚೆ ಮತ್ತು ಉರ್ಗಮಳ್ಳ ಏನಿದೆ ಗಂಗಾವತಿದು, ಇದು ಕೇವಲ ಕೊಳಚೆಯಾದ ನಾಲೆ ಅಥವಾ ಕೊಳಚೆಯಾದ ಹಳ್ಳ ಅಷ್ಟೇ ಅಲ್ಲ, ಇದು ರಾಜಕೀಯ ಭ್ರಷ್ಟ ವ್ಯವಸ್ಥೆಯ ಪ್ರತೀಕ. ಇವತ್ತು ಇಂತಹ ರಾಜಕೀಯ ಭ್ರಷ್ಟ ವ್ಯವಸ್ಥೆಯಲ್ಲಿ ನಾವು ಬರುತ್ತಾ ಇದ್ದೀವಿ ಅಂತ ಹೇಳೋಕ್ಕಾದ್ರೆ ನಮಗೆಲ್ಲರಿಗೂ ನಾಚಿಕೆ ಪಡಬೇಕಾಗ್ತದೆ ಈ ಸಂಗತಿಯನ್ನು ನೋಡಿಕೊಂಡ್ರೆ. ಮತ್ತು ಗಂಗಾವತಿಯ ಸುಮಾರು 8 ವಾರ್ಡ್ಗಳಲ್ಲಿ ಈ ರೀತಿ ಹಳ್ಳ ಇಂಥದ್ದೇ ರೋಗ ರುಜಿನಗಳನ್ನು ಸಂಕಷ್ಟಗಳನ್ನು ವಲಸನ್ನು ತೆಗೆದುಕೊಂಡು ಹೋಗ್ತಾ ಇದೆ. ಇದು ಅಮೃತ ಸಿಟಿಗೆ ಒಂದು ಕಳಂಕನೂ ಹೌದು ಮತ್ತು ನಮ್ಮ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಪ್ರತೀಕನೂ ಹೌದು. ದೆಹಲಿಯ ಎಲ್ಲ ಜನರು ತಮ್ಮ ಜಾತಿ ಮತ ಕುಲವನ್ನು ಮರೆತು ಇಂಥದ್ದೇ ಭ್ರಷ್ಟ ವ್ಯವಸ್ಥೆಯನ್ನು ಇಂಥದ್ದೇ ಕೊಳಚೆ ವ್ಯವಸ್ಥೆಯನ್ನು ಅಲ್ಲಿ ಖತಮ್ ಮಾಡಿದ್ದಾರೆ, ಅದನ್ನು ಮುಕ್ತಿಗೊಳಿಸಿದ್ದಾರೆ. ಎಲ್ಲಿವರೆಗೂ ನಮ್ಮ ಕರ್ನಾಟಕದ ಜನರು ಇಂಥ ವ್ಯವಸ್ಥೆಯಲ್ಲಿ ಬದುಕಬೇಕಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ನಾವೆಲ್ಲರೂ ಹಾಕ್ಕೊಳ್ಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಇನ್ನು ಮುಂದೆ ಈ ಒಂದು ಭ್ರಷ್ಟ ವ್ಯವಸ್ಥೆಯ ಪ್ರತೀಕವಾಗಿರುವಂಥ ಈ ಕೊಳಚೆಯ ದುರ್ಗಮಳ್ಳದ ಸ್ವಚ್ಛತೆಗಾಗಿ ಮತ್ತು ನಮ್ಮ ರಾಜಕೀಯ ವ್ಯವಸ್ಥೆಯ ಸ್ವಚ್ಛತೆಗಾಗೂ ನಾವು ರಾಜಕೀಯ ಪಕ್ಷವನ್ನು ಬದಲಾಯಿಸಿದರೆ ಆ ವ್ಯವಸ್ಥೆ ಮುಕ್ತಿ ಸಿಗೋದಿಲ್ಲ, ಬದಲಾಗಿ ರಾಜಕೀಯ ಕ್ರಾಂತಿಯನ್ನು ನಾವು ಮಾಡಬೇಕಾಗಿದೆ. ಆ ರಾಜಕೀಯ ಕ್ರಾಂತಿ ಸಾಧ್ಯವಾಗೋದು ಕೇವಲ ಪ್ರಾಮಾಣಿಕವಾದಂತಹ ಆಮ್ ಆದ್ಮಿ ಪಾರ್ಟಿ ಅಂತಹ ಪಕ್ಷಗಳಿಂದ. ಹಾಗಾಗಿ ಪ್ರತಿಯೊಬ್ಬ ಜನಸಾಮಾನ್ಯರು ತಮ್ಮೆಲ್ಲ ಜಾತಿ ಮತ ಕುಲವನ್ನು ಮರೆತುಕೊಂಡು ಆಮ್ ಆದ್ಮಿ ಪಾರ್ಟಿಯನ್ನು ಬೆಂಬಲಿಸಬೇಕಾಗುತ್ತೆ. ಆ ಮೂಲಕ ಈ ಒಂದು ಭ್ರಷ್ಟ ವ್ಯವಸ್ಥೆಯನ್ನು ಕೊಳಚೆ ವ್ಯವಸ್ಥೆಯನ್ನು ನಾವು ಮುಕ್ತಿಗೊಳಿಸಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಆಮ್ ಆದ್ಮಿ ಪಾರ್ಟಿಯೊಂದಿಗೆ ಕೈ ಜೋಡಿಸಿ ಈ ಭ್ರಷ್ಟ ವ್ಯವಸ್ಥೆಯನ್ನು ಕೊಳಚೆ ವ್ಯವಸ್ಥೆಯನ್ನು ಮುಕ್ತಿಗೊಳಿಸುವಂತೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಬಂಧುಗಳೇ, ದೆಹಲಿಯ ಜನ ಏನು ಮನಸ್ಸು ಮಾಡಿ ಒಂದು ಒಳ್ಳೆಯ ಪ್ರಾಮಾಣಿಕ ಸರ್ಕಾರವನ್ನು ಅಧಿಕಾರಕ್ಕೆ ತಂದರೆ ಇವತ್ತು ಅಲ್ಲಿ ಜನರಿಗೆ ಇವತ್ತು ಉಚಿತವಾಗಿ ನೀರು, ಉಚಿತವಾಗಿ ಕರೆಂಟು ಮತ್ತು ಉಚಿತವಾದ ರೀತಿಯ ಉನ್ನತ ಮಟ್ಟದ ಶಿಕ್ಷಣ ಹಾಗೂ ಉಚಿತ ಆರೋಗ್ಯ, ಅದರ ಜೊತೆ ಜೊತೆಗೆ ಮಹಿಳೆಯರಿಗೆ ಉಚಿತವಾದ ಬಸ್ ಪ್ರಯಾಣ ಆಗಿ ಈ ಮೂಲಕ ತಿಂಗಳಿಗೆ 6-8 ಸಾವಿರ ರೂಪಾಯಿ ಉಳಿತಾಯ ಆಗ್ತಾ ಇದೆ. ಅದನ್ನು ನಾವು ವಾರ್ಷಿಕ ಲೆಕ್ಕಕ್ಕೆ ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಉಳಿತಾಯ ಎಷ್ಟಂತ ಗೊತ್ತಾಗುತ್ತೆ. ಆ ಮೂಲಕ ಅಂಥದ್ದೇ ವ್ಯವಸ್ಥೆ ಇಲ್ಲಿ ತರಬೇಕಾದ್ರೆ ನಾವೆಲ್ಲರೂ ಪ್ರತಿಯೊಬ್ಬರೂ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಅಂತ ಒಳ್ಳೆಯ ಬದಲಾವಣೆ ಮತ್ತು ನಮ್ಮ ತೆರಿಗೆಯ ಹಣ ನಮಗೆ ಸೇರುವಂಥ ಒಂದು ಕೆಲಸ ದೆಹಲಿಯಲ್ಲಾಗಿದೆ, ಅಂಥದ್ದೇ ಕೆಲಸ ಇಲ್ಲಿ ಆಗಿ ನಮ್ಮ ತೆರಿಗೆ ಹಣದಿಂದ ನಾವೆಲ್ಲ ಸೌಲಭ್ಯಗಳನ್ನು ಪಡೆಯುವ ಮೂಲಕ ನಮ್ಮ ಅಭಿವೃದ್ಧಿಯನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ಆ ಕಾರಣಕ್ಕೆ ಇವತ್ತು ಯಾವ ರೀತಿ ನಾವು ಮನೆಯನ್ನು ಸ್ವಚ್ಛ ಮಾಡಲಿಕ್ಕೆ, ಹೊಲಸನ್ನು ಸ್ವಚ್ಛ ಮಾಡಲಿಕ್ಕೆ ಕಸಬರಿಗೆ ನೀಡುತ್ತಿದ್ದೆವು, ಅದೇ ರೀತಿ ರಾಜಕೀಯವನ್ನು ಸ್ವಚ್ಛ ಮಾಡಲಿಕ್ಕೆ ಈಗ ನಾವು ಕಸಬರಿಗೆ ನೀಡಬೇಕಾಗಿದೆ. ಹಾಗಾಗಿ ಬನ್ನಿ, ನಮ್ಮ ಜೊತೆಗೆ ಕೈ ಜೋಡಿಸಿ ನಾವೆಲ್ಲರೂ ಕಸಬರಿಗೆ ಹಿಡಿದು ರಾಜಕೀಯ ಹೊಲಸನ್ನು ಸ್ವಚ್ಛ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಈ ಮೂಲಕ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ.